ಗಾಂಧೀಜಿ ದಿನಕ್ಕೆ 1 ಗಂಟೆನಾದರೂ ಚರಕ ಜೊತೆ ಕಳೀತಿದ್ರು, ದಿನವೂ ನೋಡ್ತಿದ್ರು ಅವರು. ಆಗ ಭಾರತ ವಿಭಜನೆಯ ದಳ್ಳುರಿಯಲ್ಲಿ ಸಿಲುಕಿತ್ತು. ಗಾಂಧೀಜಿ ಚಿಂತಿತರಾಗಿದ್ದರು. ಆ ಕಾಲದ ಗಾಂಧೀಜಿಯ ಮನಸ್ಥಿತಿಯನ್ನು ತನ್ನ ಕ್ಯಾಮರಾದಲ್ಲಿ ಸೆರೆಹಿಡಿಯಬೇಕೆನ್ನುವ ಉದ್ದೇಶದಿಂದ ಅಮೆರಿಕದ ಖ್ಯಾತ ಫೋಟೋ ಜರ್ನಲಿಸ್ಟ್ ಮಾರ್ಗ್ರೆಟ್ ಬರ್ಕ್ವೈಟ್ ಗಾಂಧೀಜಿಯವರ ಆಶ್ರಮಕ್ಕೆ ಬರ್ತಾರೆ. ಲೈಫ್ ಪತ್ರಿಕೆಯ ಮುಖಪುಟಕ್ಕಾಗಿ ಚರಕದಲ್ಲಿ ನೂಲ್ತಾ ಇರುವ ಗಾಂಧೀಜಿಯವರ ಚಿತ್ರ ಅವರು ತೆಗಿಬೇಕಾಗಿರುತ್ತೆ. ಅವರು ಗಾಂಧೀಜಿಯವರ ಕಾರ್ಯದರ್ಶಿ ಪ್ಯಾರೇಲಾಲ್ ಅವರನ್ನು ಭೇಟಿಯಾಗ್ತಾರೆ ಮತ್ತು ತಾನು ಬಂದು ಉದ್ದೇಶವನ್ನು ಹೇಳ್ತಾರೆ. ಪ್ಯಾರೇಲಾಲ್ ಕೇಳ್ತಾರೆ, ನಿಮ್ಮ ನೂಲಕ್ಕೆ ಬರತ್ತಾ ಅಂತ. ಇವ್ರಿಗೆ ಯಾಕೋ ಅನುಮಾನ ಆಗುತ್ತೆ, ನಾನು ನೂಲಕ್ಕೆ ಬಂದಿರೋದಲ್ಲ, ನೂಲ್ತಾ ಇರೋ ಚಿತ್ರ ತೆಗಿಯೋಕೆ ಬಂದಿರೋದು ಅಂತ ಸ್ಪಷ್ಟಪಡಿಸ್ತಾರೆ. ಪ್ಯಾರೇಲಾಲ್ ಹೇಳ್ತಾರೆ, ಅದು ನನಗೆ ಗೊತ್ತಾಯಿತು, ನೀವು ನೂಲ್ತಾ ಇರೋ ಚಿತ್ರ ತೆಗಿಯೋಕೆ ಬಂದಿರೋದ್ರಿಂದನೇ ನಾನು ನೂಲಕ್ಕೆ ಬರತ್ತಾ ಅಂತ ಕೇಳಿದೆ. ಅಲ್ಲ, ನೂಲೋದಕ್ಕೂ ನೂಲ್ತಾ ಇರೋ ಚಿತ್ರ ತೆಗೆಯೋದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ ಮಾರ್ಗ್ರೆಟ್ ಬರ್ಕ್ವೈಟ್. ನೂಲೋದು ಒಂದು ಧರ್ಮ, ಇಲ್ಲಿ ನೀವು ಈ ಧರ್ಮವನ್ನು ಪಾಲಿಸಿದ್ರಷ್ಟೇ ಅದನ್ನು ತಲುಪಬಹುದು ಅಂತ ಪ್ಯಾರಲಾಲ್ ಹೇಳ್ತಾರೆ. ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರೂ ನೂಲೋಕ್ ಕಲಿದೆ ಗಾಂಧೀಜಿಯವರು ನೂಲ್ತಾ ಇರೋ ಚಿತ್ರನ ತೆಗೆಯೋಕ್ಕೆ ಪ್ಯಾರಲಾಲ್ ಬಿಡೋದೇ ಇಲ್ಲ. ಆನಂತರ ಮಾರ್ಗ್ರೆಟ್ ಬರ್ಕ್ವೈಟ್ ಅದೇ ಆಶ್ರಮದಲ್ಲಿ ನೂಲೋದನ್ನು ಕಲಿಯೋಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ನೂಲೋದನ್ನು ಕಲಿತು ಗಾಂಧೀಜಿಯವರ ಫೋಟೋ ತೆಗಿಬೇಕಂದುಕೊಂಡ ದಿನ ಗಾಂಧೀಜಿಯವರು ಮೌನವ್ರತದಲ್ಲಿರ್ತಾರೆ. ಫ್ಲ್ಯಾಶ್ ಲೈಟನ್ನು ಬಳಸದೆ ಗಾಂಧೀಜಿಯವರ ಮೌನ ವ್ರತಕ್ಕೆ ಭಂಗವಾಗದ ಹಾಗೆ ಮಾರ್ಗ್ರೆಟ್ ಬರ್ಕ್ವೈಟ್ ಫೋಟೋ ತೆಗಿತಾರೆ. ಗಾಂಧೀಜಿ ಚರಕದಲ್ಲಿ ನೋಡ್ತಾ ಇರುವ ಆ ಫೋಟೋ ವಿಶ್ವಪ್ರಸಿದ್ಧವಾಗ್ತದೆ.